ಎಸ್ ಇಲ್ಲಿ ಗಂಗರಾಜು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗ ಆಡಿಯೋ ಬಿಡುಗಡೆ ಆದ ನಂತರ ಸಿಂಧೂರಿ ವಿರುದ್ಧ ಹೋರಾಡಿ ಅಂತ ಹೇಳಿದ್ರು ನನಗೆ ಒಂದಷ್ಟು ಫೋಟೋಗಳನ್ನು ಕೂಡ ಕಳಿಸ್ಕೊಟ್ಟಿದ್ರು ಅವರು ಆದರೆ ನಾನು ಸೂಕ್ತ ದಾಖಲೆ ಸಂಗ್ರಹ ಮಾಡಬೇಕು ಅಂತ ಹೇಳಿದ್ದೆ ಅವರಿಗೆ ಯಾಕಂದ್ರೆ ಸುಮ್ಮನೆ ಹೋರಾಟ ಮಾಡಕಾಗಲ್ಲ ಒಂದಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಬೇಕಾಗಿದೆ ಹಾಗಾಗಿ ಆದರೆ ಅವರಿಗೆ ಈ ವಿಚಾರದಲ್ಲಿ ಇಷ್ಟೊಂದು ಆಸಕ್ತಿ ವಹಿಸ್ತಾ ಇರೋದು ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಿಂಧೂರಿ ವಿರುದ್ಧ ದಾಖಲೆ ಕೊಟ್ಟರು ನಾನು ದೂರು ಸಲ್ಲಿಸಿವೆ ಕೊಟ್ರೆ ಖಂಡಿತ ದೂರು ಸಲ್ಲಿಸ್ತೀನಿ ಅಂತ ಮೈಸೂರಿನಲ್ಲಿ ಆರ್ಟಿ ಕಾರ್ಯಕರ್ತ ಗಂಗರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಒಂದು ಅರ್ಥ ಆಗಲಿಲ್ಲ ನಾನು ಈ ಅಮ್ಮ ಯಾಕೆ ಇಷ್ಟು ಕ್ವೆಶ್ಚನ್ ಮಾಡ್ತಾ ಇದೆ ಈ ಅಮ್ಮನಿಗೂ ಏನು ಸಂಬಂಧ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ ಅದಾದ ಮೇಲೆ ನಾನೇನು ಮಾಡಿದೆ ಕೊನೆಗೆ ಎಲ್ಲದಕ್ಕೂ ನಾನು ಉತ್ತರ ಕೊಟ್ಟೆ ಹೋಗಿರೋರು ಹೇಳಬೇಕು ಪ್ಲಸ್ ಅವರ ಜೊತೆಗೆ ಆರು ಯಾರು ಮೀಟ್ ಮಾಡಿದ್ರು ಅವ್ರು ಹೇಳಬೇಕಾಗತ್ತೆ ಈ ಅಮ್ಮನಿಗೆ ಹೆಂಗೆ ಗೊತ್ತಾಯಿತು ವಿಷಯ ಈ ಅಮ್ಮನಿಗೆ ಯಾರು ಕೊಟ್ಟರು ವಿಷಯನ ಸೊ ಇವರು ಅಲ್ಲಿಗೆ ಏನು ಮಾಡ್ತಾಯಿದ್ರು ಇವರು ಸರ್ಕಾರಿ ಅಧಿಕಾರಿಯಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಈ ಥರದ ಮಾಹಿತಿಗಳನ್ನು ಸರ್ಕಾರದ ಗೌಪ್ಯ ಮಾಹಿತಿಗಳನ್ನು ಸಹ ತಿಳ್ಕೊಂಡು ಇವರು ನಮ್ಮ ಜೊತೆ ಒಬ್ಬ ಸಾರ್ವಜನಿಕ ಜೊತೆ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಐ ಪಿ ಎಸ್ ಅಧಿಕಾರಿ ಇದ್ದಾರೆ ಐ ಜಿ ಇದ್ದಾರೆ ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದವರು ಈ ಥರದ ನಮ್ಮ ಪಬ್ಲಿಕ್ ಜೊತೆ ಅಷ್ಟೊಂದು 25 ನಿಮಿಷ ಇವೆಲ್ಲ ಬೇಕು ಬಿಡೋದನ್ನು ಪ್ರಸ್ತಾಪ ಮಾಡ್ತಾರೆ ಸರ್ಕಾರದ ಎಲ್ಲ ವಿಷಯನೂ ಪ್ರಸ್ತಾಪ ಮಾಡ್ತಾರೆ ಇದನ್ನು ನನಗೆ 30ನೇ ತಾರೀಕು ಐ ಎಮ್ ಎನ್ ವಾಟ್ಸಪ್ಪಲ್ಲಿ ನನಗೆ ಕಳಿಸಿದ್ದಾರೆ ಅಷ್ಟು ಚಾಟ್ಸು ಕಳಿಸಿದ್ದಾರೆ ನನಗೂ ಕಳಿಸಿ ಆ ಚಾಟ್ಸ್ಗಳನ್ನ ಆಧಾರದ ಮೇಲೆ ಸಿಂಧೂರಿಯನ್ನು ಖಂಡಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ದು ಕೇಳಿರು ಅವುಗಳನ್ನೆಲ್ಲ ಅವ್ರನ್ನ ಖಂಡಿಸ್ಬೇಕು ನೀವು ಅವ್ರ ರಾಜಿ ಸಂಧಾನಕ್ಕೆ ಹೋಗೋದನ್ನ ನೀವು ಖಂಡಿಸ್ಬೇಕು ನೀವು ರಾಜಿ ಸಂಧಾನ ಮಾಡ್ದಲೇ ನೀವು ಹೋರಾಟ ಮಾಡ್ತಾ ಇದ್ದೀರಾ ಮಾಡ್ಕೊಳ್ದಲೇ ಅದೇ ಥರ ನಿಮ್ಮ ರಾಜಿ ಸಂಧಾನ ಮಾಡೋ ಹೋಗೋರನ್ನ ಖಂಡಿಸಿ ಅಂತ ನನಗೆ ಒಳ್ಳೆ ಒತ್ತಡ ಹಾಕಿರು ಇಷ್ಟೆಲ್ಲ ಆದಮೇಲೆ ಹಲವಾರು ಚಾಟ್ಸ್ಗಳು ಕಳಿಸ್ಕೊಟ್ರು ನೋಡಿ ಇದೆಲ್ಲನೂ ಕೆಲವೊಂದು ಲ್ಯಾಂಡ್ ಡೀಟೇಲ್ ಕಳಿಸ್ಕೊಡು ಲ್ಯಾಂಡ್ ಡೀಟೇಲ್ ಕಳಿಸ್ತಾರೆ ಅರಿಬಿರಿ ನಾನು ಹೇಳ್ತೀನಿ ನನ್ನ ಚಾಟ್ಸಲ್ಲೂ ಹೇಳಿದ್ದೀನಿ ಐಮನಿಗೂ ಮೇಡಮ್ ಸರ್ವೆ ನಂಬರ್ ಹೆಸರು ಸರ್ವೆ ನಂಬರ್ ಹೇಳಿ ಏರಿಯಾ ಯಾವ್ದು ಬರುತ್ತೆ ಹೇಳಿ ತಾಲೂಕು ಯಾವ್ದು ಬರುತ್ತೆ ಹೇಳಿ ಹೋಬಳಿ ಯಾವ್ದು ಬರುತ್ತೆ ಹೇಳಿ ನಾನು ಆ ದಾಖಲೆ ಕಲೆಕ್ಟ್ ಮಾಡ್ತೀನಿ ಆ ದಾಖಲೆಗಳು ಏನಾದರೂ ಸಂಧೂರಿಯವರು ಏನಾದರೂ ಅದರೊಳಗೆ ಏನಾದರೂ ಲ್ಯಾಂಡ್ ಗ್ರಾಬಿಂಗಲ್ಲಿ ಲ್ಯಾಂಡ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಕನ್ಫರ್ಮ್ ಆದ ಖಂಡಿತ ಅದ್ರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ ಮೇಡಮ್ ನನಗೆ ಸರ್ವೆ ನಂಬರ್ ಕೊಡಿ ಅವರೆಲ್ಲ ಡೀಟೇಲ್ ಕೊಡಿ ಅಂತಾರೆ ಆಮೇಲೆ ಈ ಚಾರ್ಟ್ಸ್ಗಳನ್ನ ನೀನು ಅವ್ರಿಗೆ ಕಳಿಸಿರ ಬಿಡಿ ನನಗೆ ಗೊತ್ತು ಅಂತಂದರು ಮೇಡಮ್ ನಾನು ಕಳಿಸಲ್ಲ ಅಂತ ಹೇಳಿದೆ ಈಗ ಕಳಿಸಿದ್ದೀನಿ ಎಲ್ಲರಿಗೂ ಕಳಿಸಿದ್ದೀನಿ ನಾನು ಅದನ್ನು ಆ ಮಾತು ಹೇಳಿದ್ಮೇಲೆ ಈಗ ನನಗೆ ಧಮಕಿ ಹಾಕಿದ ಮೇಲೆ ನಾನು ಕಳಿಸ್ಬೇಕು ಅನಿಸ್ತು ಕಳಿಸ್ಬಿಟ್ಟಿದ್ದೀನಿ ಅಷ್ಟೇ ಇದೆಲ್ಲ ಆಯಿತು 25 ನಿಮಿಷ ಮಾತುಕತೆ ಆಯಿತು ನಾನು ಒಂದು ಏಕವ್ಯಕ್ತಿ ವಿರುದ್ಧ ನಾನು ಹೋರಾಟ ಮಾಡ್ತಾ ಇಲ್ಲ ಮೇಡಮ್ ನಾನು ಯಾವುದೇ ಹೆಣ್ಣಿಗೆ ಆ ಹೆಣ್ಣು ಮಗಳಿಗೆ ಆವತ್ತು ಒಂದು ತೇಜವಧೆ ಆಯಿತು ಆ ಉದ್ದೇಶಕ್ಕಷ್ಟೇ ನಾನು ಆ ಅಮ್ಮನ ಪರವಾಗಿ ನಾನು ಮಾತಾಡಿದ್ದೀನಿ ಅದನ್ನು ಹೊರತುಪಡಿಸಿ ನಾನು ಆ ಅಮ್ಮ ಅಕ್ರಮ ಮಾಡಿದರೆ ಸಿಂಧೂರಿಯವರು ಏನಾದರೂ ಯಾವುದಾದ್ರು ಅಕ್ರಮದಲ್ಲಿ ಭಾಗಿಯಾದರೆ ನಾನು ನನಗೆ ಡಾಕ್ಯುಮೆಂಟ್ ಸಿಕ್ಕಿದ್ರೆ ಅವ್ರ ವಿರುದ್ಧನೂ ನಾನು ಮಾತಾಡ್ತೀನಿ ನಾನು ಅದಕ್ಕೆ ಸಹಕಾರ ಯಾವತ್ತೂ ಕೊಟ್ಟಿಲ್ಲ ಅವ್ರ ಪರವಾಗಿ ನಾನು ಯಾವತ್ತೂ ನಿಂತಿಲ್ಲ ಮೇಡಮ್ ಅಂತ ನಾನು ಕಷ್ಟಪಟ್ಟೆ ಈಗ ನನಗೆ ಅವ್ರ ಕ್ಯಾಬಿನಲ್ಲಿ ಇರಬೇಕಾದ್ರೆ ನನಗೆ ಕಾಲ್ ಬರುತ್ತೆ ಇದೇ ರೂಪದಿಂದ ನಾನು ಆ ರೂಪ ನಂಬರ್ ಸೇವ್ ಮಾಡಿಕೊಂಡಿದ್ದೆ ಅದಾದಮೇಲೆ ಮೊದಲನೇ ಕಾಂಟ್ಯಾಕ್ಟ್ ಆದಮೇಲೆ ಕಾಲ್ ಬರುತ್ತೆ ಕಾಲ್ ಬಂದಾಗ ಸೇವ್ ಮಾಡಿ ನಾನು ಮನೀಶ್ ಮದಿಗಳವರೆಗೂ ತೋರಿಸ್ತೇನೆ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದೆ ರಿಸೀವ್ ಮಾಡಿ ಮಾತಾಡಿ ಅಂತ ಅಂದರು ರಿಸೀವ್ ಮಾಡಿದೆ ರಿಸೀವ್ ಮಾಡಿದ್ರೆ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಹಲವಾರು ವಿಷಯಗಳು ಮಾತಾಡಿದರು ಬೇರೆ ಬೇರೆ ವಿಷಯ ಮಾತಾಡಿದ್ರು ಡಿ ಕೆ ರವಿ ಕುಟುಂಬ ಹಾಳು ಮಾಡಿಬಿಟ್ರು ಹಾಗೆ ಏನೇನು ಮಾತಾಡಿ ಅದೆಲ್ಲ ವಲಸು ಭಾಸಿಗಳು ನಾವು ಮಾತಾಡ್ಲಿಕ್ಕೆ ಬರೋದಿಲ್ಲ ನಾವು ಆ ಒಂದು ಇದನ್ನು ನಾವು ರೂಢಿ ಮಾಡ್ಕೊಂಡಿರ ಅದಾದ ಮೇಲೆ ಏನು ಕಂಟಿನ್ಯೂಸ್ ಆ ವಾಯ್ಸ್ ರೆಕಾರ್ಡಲ್ಲಿದೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ ನೀನು ಅವರು ಸುಂದರಿ ಅವ್ರು ಕೊಡ್ತಾಳೆ ಆ ಭಾಷೆಗಳು ನಾವು ಮಾತಾಡೋಕ್ಕೆ ಒಂದಂದ್ರೆ ಅಸಹ್ಯ ಅನಿಸುತ್ತೆ ಅಷ್ಟು ಭಾಷೆ ಮಾತಾಡಿದ್ದಾರೆ ನನ್ನನ್ನು ಎಮ್ಮ ಪಿಂಪು ಅಂತ ಹೇಳ್ತಾರೆ ನಾನು ಪಿಂಪ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಬರ್ತೀರಾ ನೀವು ಸರ್ವೆ ಕಮಿಷನ್ರಿ ಕಚೇರಿಗೆ ಬರ್ತೀರಾ ಇದರ ಮತ್ತು ಇನ್ನೊಂದು ವಿಶೇಷ ಅಂತ ಅಂದರೆ ಎಮ್ಮ ಒಂದು ಬಾ ಅದರ ರೆಕಾರ್ಡಲ್ಲಿ ಹೇಳಿದರೆ ಬೇಕಾದ್ರಿಂದ ರೆಕಾರ್ಡ್ ಮಾಡ್ಕೊ ಪಬ್ಲಿಕಲ್ಲೂ ಹಾಕು ಅಂತ ಎಮ್ಮನೇ ಹೇಳ್ತಾರೆ ಅಲ್ಲಿಗೆ ಅರ್ಥ ಐಎಮ್ಮನಿಗೆ ಯಾವುದು ಭಯನೇ ಇಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ಇದನ್ನು ಮೀಡಿಯಾಕ್ಕೂ ಹಾಕಿ ಅಂತ ಹೇಳಿಲ್ಲ ಪಬ್ಲಿಕಲ್ಲಿ ಹಾಕಿ ಅಂತಂದರೆ ಅರ್ಥ ಏನದು ಅಲ್ಲಿಗೆ ಅಮ್ಮ ಯಾರಿಗೂ ಕೇರೆ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಅಂದರೆ ಸರ್ಕಾರ ಅವ್ರ ಬಗ್ಗೆ ಇಡ್ತಾನೇ ಇಲ್ಲ ಸರ್ಕಾರಕ್ಕೆ ಅಂತ ಅದನ್ನು ಪ್ರೂವ್ ಮಾಡಬೇಕಲ್ವಾ ನಾನು 54 ವರ್ಷದ ವಯಸ್ಸಿನಲ್ಲಿ ನಾನು ಯಾರು ವ್ಯಕ್ತಿಯವ್ರ ಪರವಾಗಿ ಕೆಲಸ ಮಾಡಿ ಅಭ್ಯಾಸ ಇಲ್ಲ ನನಗೆ ಇವತ್ತು ನಾನು ಕೊಟ್ಟಿರೋ ದೂರುಗಳನ್ನ ನೋಡಿದರೆ ರೋಹಿಣಿ ಸಿಂಧೂರಿಗೂ ಅವ್ರಿಗೂ ಸಂಬಂಧವೇ ಇಲ್ಲ ನಾನು ಯಾರ್ಯಾರು ವ್ಯಕ್ತಿಗಳಿರೋದ ದೂರು ಕೊಟ್ಟಿದ್ದೀನಿ ಸುಮಾರು 100 ಮೇಲೆ ದೂರು ಕೊಟ್ಟಿದ್ದೀನಿ ಈ ಒಂದು ಮೈಸೂರು ಭೂ ಅಕ್ರಮದ ವಿರುದ್ಧ ತನಿಖೆ ಆದೇಶ ಮಾಡಿದ ದೂರುಗಳೇ ಬೇರೆ 5 ದೂರುಗಳು ಅದಾದ ಮೇಲೆ ಅದನ್ನು ಹೊರತುಪಡಿಸಿ 8 ಪ್ರಕರಣಗಳನ್ನು ನಾನು ಮನೀಶ್ ಬದಿಗಿಲಿ ಭೇಟಿ ಮಾಡಿ ದೂರು ಕೊಟ್ಟಿದ್ದೀನಿ ಬೇರೆ ಬೇರೆ ಪ್ರಕರಣಗಳು ಯಾರು ಒಬ್ಬ ವ್ಯಕ್ತಿ ಇರುತ್ತಲ್ಲ ಆ ಪ್ರಕರಣಗಳಲ್ಲಿ ಎಲ್ಲ ಪ್ರಕರಣಗಳು ಆಲ್ಮೋಸ್ಟ್ ಆಲ್ ತನಿಖೆ ಆಗಿ 4 ಪ್ರಕರಣಗಳು ಆಲ್ರೆಡಿ ಪ್ರೂವ್ ಆಗಿದೆ ಇನ್ನು 4 ತನಿಖೆ ಹಂತದಲ್ಲಿ ಇದ್ದಾವೆ ಮಂಜೇಗೌಡರ ವಿರುದ್ಧನೂ ನಾನು ದೂರು ಕೊಟ್ಟಿದ್ದೀನಿ ಒಂದು ಪ್ರಕರಣದಲ್ಲಿ ಹೌದು ಲ್ಯಾಂಡ್ ಡೀಲಿಂಗ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಯಜಮಾನರ ಉಪಯೋಗಿಸೋ ನಮ್ಮವ್ರನ್ನ ಉಪಯೋಗಿಸ್ಕೊಂಡು ಲ್ಯಾಂಡ್ ಡೀಲಿಂಗ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ಯಾರು ಸಿಂಧೂರಿಯವರು
ಅದನ್ನ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಸರ್ಕಾರ ನಮ್ಮ ಸರ್ಕಾರಕ್ಕೆ ದೂರು ಕೊಡ್ಲಿ. ಆ ಥರ ಇದ್ರೆ ಸರ್ಕಾರ ಕ್ರಮ ತಗೊಳುತ್ತಲ್ವ? ನನಗೆ ಮಾಹಿತಿ ಕೊಡಿ, ಆ ಥರ ಇದ್ರೆ ಯಾವ ಥರ ಇದ್ರೆ ನಾನು ಕೇಳ್ತೀನಿ ಅಂತ ನಾನು ವಾಟ್ಸಪ್ಪಲ್ಲಿ ನಾನು ಹೇಳಿದೆ ಅಯ್ಯಮ್ಮನಿಗೂ, ಕೇಳಿದೆ ರೂಪ ಅವ್ರಿಗೆ. ಅಯ್ಯಮ್ಮ ನನಗೆ ಕೊಡಲಿಲ್ಲ, ಮಾಹಿತಿ ಕೊಡಲಿಲ್ಲ. ಕಬಿನಿ ಬ್ಯಾಕ್ ವಾಟರಲ್ಲ, ಎಚ್ ಡಿ ಕೋಟೆಯಲ್ಲಿ ಅದು ಬುಜ್ಜಮ್ಮ ಲ್ಯಾಂಡ್ ಅಂತಲೋ ಏನೋ ಒಂದು ಪ್ರಸ್ತಾವನೆ ಮಾಡ್ತಾರೆ. ಅರಿಬಿರಿಕೆ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ಕಳಿಸ್ತಾರೆ ಅದನ್ನು. ಅದು ಏನು ಕ್ಲಿಯರ್? ನಾನು ಅದಕ್ಕೆ ಅವ್ರಿಗೆ ರಿಪ್ಲೈ ಕೊಡ್ದೆ. ಇದ್ರ ಸರ್ವೆ ನಂಬರ್ ಏನು, ಏರಿಯಾ ಯಾವುದು, ಹೋಬಳಿ ಯಾವುದು, ತಾಲೂಕು ಯಾವುದು ಕೊಡಿ ಮೇಡಮ್, ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತೀನಿ. ಏನು ಇವ್ರದ್ದು ಏನೋ ತಗೋತಾ ಇದ್ದಾರೆ ಅಂತ ಏನೋ ಹೇಳ್ತಾ ಇದ್ದಾರೆ. ತಗೊಳಕ್ಕೆ ಕೇಳ್ತಾ ಇದ್ದಾರೆ ನಮ್ಮ ಯಜಮಾನರನ್ನ, ನಮ್ಮ ಯಜಮಾನರು ಆ ಥರ ಉಪಯೋಗಿಸ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮನೀಶ್ ಮಂದಿರ್ ಕಚೇರಿ ಕಚೇರಿಲೇ ಐಕ್ತರ ಕಚೇರಿಲೇ ನಡೆದಿದ್ದು ಘಟನೆ. ಆ ಫೋಟೋಗಳು ಹಾಕಿರೋದು ನಾನು ಹೇಳಿದೆ, ನಾನು ನನಗೆ 30 ತಾರೀಕು ಇದು ಬಂದಿತ್ತು ಅಂತ ನಾನು ಹೇಳಿದೆ. ಸೊ ನಾನು ಆ ವಿಷಯದಲ್ಲಿ ನಾನೇನು ಮಾತಾಡೋಕ್ಕಾಗತ್ತೆ? ಹೆಣ್ಮಕ್ಳು ಹೆಣ್ಮಕ್ಳು ಅಲ್ವಾ ಸರ್, ನಮ್ಮ ದೇಶದ ಹೆಣ್ಮಕ್ಳು ಎಲ್ಲರೂ ಒಂದೇ ಅಲ್ವಾ? ಅದು ಒಂದು ಸ್ವಲ್ಪ ನನಗೆ ಬೇಜಾರಾಯಿತು. ರೋಹಿಣಿ ಸಿಂಧೂರಿ ತಪ್ಪು ಮಾಡಿರೋದ್ರಲ್ಲಿ ಅದನ್ನು ಕೃಷಿಗೆ ಕ್ರಮ ತಗೊಳ್ಳಿಕ್ಕೆ ಆಗಲಿ, ಕೇಳಲಿಕ್ಕೆ ಆಗಲಿ, ಕಾನೂನು ಚೌಕಟ್ಟನ್ನೇ ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಸಾರ್ವಜನಿಕರು ಹಕ್ಕಿದೆ. ರೂಪವರು ನನ್ನ ಕ್ವಶನ್ ಮಾಡೋದನ್ನ ಪ್ರಶ್ನೆ ಮಾಡೋಕ್ಕೆ ನನಗೆ ವೇದಿಕೆ ಇದೆ, ಕೋರ್ಟ್ ಇದೆ. ಕೋರ್ಟಲ್ಲಿ ನಾನು ಆಲ್ರೆಡಿ ನಾನು 30 ತಾರೀಕು 1 ತಾರೀಕು ನನಗೆ ಯಾವಾಗ ಈ ಧಮಕಿ ಕಾಲ ಬಂದಾಗಲೇ ನಾನು ಇಮಿಡಿಯೇಟ್ ನನ್ನ ವಕೀಲರು ನಾನು ಮಾತಾಡಿದ್ದೀನಿ. ವಕೀಲರು ಮಾತಾಡಿ ನಾನು ಕಾನೂನು ಚೌಕಟ್ಟಲ್ಲಿ ಏನು ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಬೇಕು, ಸಿಂಧೂರಿ ಇವರು ರೂಪ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡೋಕ್ಕೆ ನಾನು ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ, ರೂಪವ್ರು ಎರಡೇ ಸರಿ ನನ್ನ ಜೊತೆ ಮಾತಾಡಿರೋದು. ಎರಡು